ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಎದುರು ಸ್ಪರ್ಧೆ ಮಾಡಿ ಸೋತ ವಿ ಸೋಮಣ್ಣ ಮತ್ತೆ ತುಮಕೂರಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವ್ಯಂಗ್ಯವನ್ನಾಡಿದ್ದಾರೆ. ತುಮಕೂರಿನಲ್ಲಿ ಕುರುಬ ಸಮಾಜದ ಸಮಾವೇಶದಲ್ಲಿ ಮಾತನಾಡಿದ ಅವರು, ವಿ ಸೋಮಣ್ಣ ವರುಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಿಧಾನಸಭಾ ಚುನಾವಣೆ ಸ್ಪರ್ಧೆಗೆ ನಿಂತು ಸೋತು ಈಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಗಾಗಿ ತುಮಕೂರಿನಿಂದ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಜನ ಅವರನ್ನು ತಿರಸ್ಕಾರ ಬಯಸಿದ್ದಾರೆ. ಸೋಮಣ್ಣನಿಗೆ ಈ ಬಾರಿ ಸೋಲು ಖಚಿತ ಎಂದರು. ಇನ್ನು ತುಮಕೂರಿನಲ್ಲಿ ಸೋಲಿಸಿದ ಮೇಲೆ ಮುಂದೆ ವಿಧಾನಸಭಾ ಚುನಾವಣೆ ಬರುತ್ತದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎದುರು ಸೋಮಣ್ಣ ಸ್ಪರ್ಧೆ ಮಾಡಬಹುದು ಎಂದು ಪರಮೇಶ್ವರ್ ವ್ಯಂಗ್ಯವಾಡಿದರು. ಮುಖ್ಯಮಂತ್ರಿ ಒಬ್ಬ ನಾಯಕ, ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಯಾರು ಅಂತ ಗೊತ್ತಿದೆ. ಇಡೀ ದೇಶದಲ್ಲಿ ಬರೀ ರಾಜ್ಯ ಅಲ್ಲ, ನಾವು ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗ್ತೀವಲ್ಲ, ಡೆಲ್ಲಿನಲ್ಲಿ ನಾವು ಜೊತೆನಲ್ಲಿ ಹೋದಾಗ ಏನ್ ನೋಡ್ಬೇಕು ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ. ಅವ್ರಿಗೆ ಹಿಂದಿ ಬರಲ್ಲ, ಮತ್ತೆ ಹಿಂದಿ ಪದ್ಯ ಬರೋದಿಲ್ಲ, ಆದ್ರೂ ಕೂಡ ಮ್ಯಾನೇಜ್ ಮಾಡ್ತಾರೆ. ಹಿಂದಿ ಅವ್ರು ನೋಡ್ಬೇಕು, ಅವ್ರ ಹಿಂದಿ ಕೇಳ್ಬೇಕು ನೀವು, ಬಹಳ ಚೆನ್ನಾಗಿರುತ್ತೆ. ಅಂತ ಸಿದ್ದರಾಮಯ್ಯನವ್ರ ಮೇಲೆ ಹೋಗಿ ಸೋಮಣ್ಣ ಅರ್ಜಿ ಹಾಕ್ತಾನೆ ಅಂದ್ರೆ ಯಾರು ಏನಾಗ್ಬೇಕು ಹೇಳಿ. ತಿರುಗಿ ಇಲ್ಲಿ ಬಂದವನು, ಅಲ್ಲಿ ಸೋತ್ಬಿಟ್ಟು ನಾನು ಮೊನ್ನೆ ಮೈಸೂರಲ್ಲಿ ಹೇಳ್ತಾ ಇದ್ರು, ನೋಡಿ ನಾವು ಸೋಲ್ಸ್ ಕಳ್ಸಿದೀವಿ, ನೀವು ಸೋಲ್ಸಿ ಇನ್ನೆಲ್ಗನ ಹೋಗ್ತಾನೆ. ಅದಕ್ಕೆ ನಾನು ಹೇಳಿದೆಲ್ಲಪ್ಪ, ಗ್ಯಾರಂಟಿ ಸೋಲಿಸ್ತೀವಿ, ಬಹುಶಃ ಮುಂದಕ್ಕೆ ಯಡಿಯೂರಪ್ಪನವ್ರ ಮೇಲೆ ನಿಲ್ಬೋದೇನೋ ಅಂತ. ಇಲ್ಲ ಡೆಲ್ಲಿ ಇಲ್ಲ, ಇಲ್ಲಿ ಶಿವಮೊಗ್ಗದಲ್ಲಿ ಇವನು ಯಾರು ನಮ್ಮ ಅಲ್ಲ, ಮುಂದೆ ಬರೋದು ಅಸೆಂಬ್ಲಿ ಅಲ್ಲ ಸ್ವಾಮಿ. ನೆಕ್ಸ್ಟ್ ಅಸೆಂಬ್ಲಿ ಬಂತು ಅಂದ್ರೆ ಶಿಕಾರಿಪುರದಲ್ಲಿ ವಿಜಯೇಂದ್ರನ ಮೇಲೆ ನಿಲ್ಬೋ, ನೆಕ್ಸ್ಟ್ ಅಲ್ಲಿ ಕಳ್ಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ.